ಜನರಿಗೆ ಅಕ್ಕಿ ಕೊಡಲು ಆಗದಿದ್ದರೆ ಜನರ ಖಾತೆಗೆ ಹಣವನ್ನು ನೀಡಿ ಅಂತ ಮುನಿಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು, ಈಗಾಗಲೇ ಘೋಷಣೆ ಮಾಡಿದ್ರು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ, ಆದರೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಸೊ ಇದೇ ವಿಚಾರವಾಗಿ ಈಗ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಕ್ಕಿ ಕೊಡಲು ಆಗದಿದ್ದರೆ ಜನಾರ್ದನ ಖಾತೆಗೆ ಹಣವನ್ನು ಹಾಕಿ ಪ್ರಧಾನಿ ನರೇಂದ್ರ ಮೋದಿ ಜನಾರ್ದನ ಖಾತೆಯನ್ನು ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಮುನಿಸ್ವಾಮಿ ಕಿಡಿಕಾರಿದ್ದಾರೆ. ಜನ 5 ಕೆಜಿ ಅಕ್ಕಿಯನ್ನು ಫ್ರೀ ತಗೊಳ್ತಾ ಇದ್ದಾರೆ. ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಫ್ರೀ ಅಕ್ಕಿನೇ ವಿನಃ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅಕ್ಕಿ ಅಲ್ಲ. ಇವರೇನು 10 ಕೆಜಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು, ಅದನ್ನು ಓಪನ್ ಮಾರ್ಕೆಟಲ್ಲಿ ಇವರು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಎಲ್ಲ ರಾಜ್ಯಗಳಿಗೂ ಏನು ಕಾನೂನು ಇದೆಯೋ ಆ ಕಾನೂನು ನಮ್ಮ ರಾಜ್ಯಕ್ಕೂ ಅನ್ವಯಿಸ್ತೈತೆ. ಇವರು ಗ್ಯಾರಂಟಿ ಘೋಷಣೆ ಮಾಡೋಕ್ಕೆ ಮೊದಲು ಇದನ್ನೆಲ್ಲ ಗ್ಯಾರಂಟಿ ಮಾಡ್ಕೊಂಡು ಪಕ್ಕ ಮಾಡ್ಕೊಂಡು ಮಾಡಬೇಕಾಗಿತ್ತು. ಇವತ್ತು ಓಪನ್ ಮಾರ್ಕೆಟಲ್ಲಿ ನೀವು 36 ರೂಪಾಯಿ 1 ಕೆಜಿ ಅಕ್ಕಿ ಕೊಟ್ಟು ನೀವು ಪರ್ಚೇಸ್ ಮಾಡ್ತೀರಿ ಅನ್ನೋದಾದರೆ, ಬೇಕಾದಷ್ಟೇ ಅಕ್ಕಿ ಇದೆ ಪರ್ಚೇಸ್ ಮಾಡಿಕೊಡಿ, ಇಲ್ಲಾಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ಮನೆ ಮೆಂಬರ್ಗಳಿಗೂ 10 ಕೆಜಿ ಅಕ್ಕಿ ಬಂದು 360 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗಳಿಗೆ ಹಾಕಿ, ಹೆಂಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜನಧನ ಅಕೌಂಟ್ ಓಪನ್ ಮಾಡಿದ್ದಾರೆ, ಆಯುಷ್ಮಾನ್ ಭಾರತ್ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಅಕೌಂಟ್ಗಳು ಓಪನ್ ಇದೆ, ಎಲ್ಲ ಇದೆ. ಇನ್ನು ಯಾರ್ಯಾರ್ದು ಅಕೌಂಟ್ಗಳಿಲ್ಲ ಅದನ್ನು ನಾವು ಓಪನ್ ಮಾಡ್ತೀರಿ ನೇರವಾಗಿ ಅವ್ರ ಅಕೌಂಟ್ಗಳ ಕಡೆಗೆ. ಅವ್ರು ಯಾರು ಬೇಕಾದ್ರೂ ಅಕ್ಕಿ ತಗೋತಾರೆ. ನೀವು ಯಾವ್ದೋ ಕಲ್ಲಿರೋದು, ಮಣ್ಣಿರೋದು, ಮುಗ್ಗಲೋಗಿರೋದು, ಮುಗ್ಗೋಗಿರೋದು ಇದೆಲ್ಲ ಕೊಡೋದು ಬದಲ 360 ರೂಪಾಯಿ ನೀವು ಕೊಟ್ಬಿಟ್ರೆ ಯಾವುದು ಬೇಕಾ ಅಕ್ಕಿ ತಗೋತಿರಲ್ಲ. ಅದನ್ನು ಬಿಟ್ಟು ನೀವು ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆಕ್ ಹೊರಿಸೋಂಥ ಕೆಲಸ ನೀವು ಮಾಡಿಕೊಂಡು ನೀವು ಮಾಡಿರ್ತಕ್ಕ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.